ಇನ್ನು ಚಂದ್ರಯಾನ ಮೂರರಲ್ಲಿ ಇಸ್ರೋ ಮತ್ತೊಂದು ಮಹತ್ವದ ಘಟ್ಟವನ್ನು ತಲುಪಿದೆ ಲ್ಯಾಂಡರ್ ಪ್ರತ್ಯೇಕ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅಂತ ಈಗ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಪ್ರೊಪಲ್ಶನ್ ಮಾಡ್ಯೂಲ್ನಿಂದ ಪ್ರತ್ಯೇಕಗೊಂಡಂತಹ ಲ್ಯಾಂಡರ್ ವಿಕ್ರಮ್ ಚಂದ್ರನ ಅಂತಿಮ ಕಕ್ಷೆಯನ್ನ ಪ್ರವೇಶಿಸಿದೆ ಚಂದ್ರನಿಗೆ ಮತ್ತಷ್ಟು ಹತ್ತಿರವಾಗಿದೆ ನಾಳೆ ಸಂಜೆ ವೇಳೆಗೆ ಡಿ ಬೂಸ್ಟಿಂಗ್ ನಡೆಯುತ್ತಂತೆ ಲ್ಯಾಂಡರ್ ವಿಕ್ರಮ್ ಹಂತ ಹಂತವಾಗಿ ಚಂದ್ರನ ಮೇಲ್ಮೈಗೆ ಇಳಿಸುವ ಪ್ರಕ್ರಿಯೆ ಆರಂಭವಾಗುತ್ತೆ ಜುಲೈ ಹದಿನಾಲ್ಕರಂದು ಉಡಾವಣೆಗೊಂಡಿತ್ತು ಆಗಸ್ಟ್ ಐದರಂದು ಚಂದ್ರನ ಕಕ್ಷೆ ಪ್ರವೇಶಿಸಿತ್ತು ಅದಾದ ಬಳಿಕ ಸತತ ಮೂರು ಕಕ್ಷೆಯನ್ನ ಪರಿಶೀಲನೆಯನ್ನ ಮಾಡಿದ ನಂತರ ಆಗಸ್ಟ್ ಆರು ಒಂಬತ್ತು ಹಾಗೂ ಹದಿನಾಲ್ಕು ಚಂದ್ರನ ದಕ್ಷಿಣ ಧ್ರುವದ ಸನಿಹಕ್ಕೆ ಈಗ ತಲುಪಿದೆ ಸೊ ಆಗಸ್ಟ್ ಇಪ್ಪತ್ ಮೂರರಂದು ಸಾಫ್ಟ್ ಲ್ಯಾಂಡಿಂಗ್ ಮೂಲಕ ಚಂದ್ರನ ಮೇಲ್ಮೈಯಲ್ಲಿ ಲ್ಯಾಂಡರ್ ಅನ್ನು ಸುರಕ್ಷಿತವಾಗಿ ಇಳಿಸಲು ಯೋಜಿಸಲಾಗಿದೆ ಕಳೆದ ಬಾರಿಯೂ ಕೂಡ ಈ ಸಾಫ್ಟ್ ಲ್ಯಾಂಡಿಂಗ್ ಸಂದರ್ಭದಲ್ಲೇ ಈ ಸಮಸ್ಯೆಯಾಗಿದ್ದು ಅದು ಕರೆಕ್ಟಾಗಿ ಆಗಲಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿಯವರೆಗೂ ಕೂಡ ಕಳೆದ ಬಾರಿ ಉಡಾವಣೆಗೊಂಡಂತ ಚಂದ್ರಯಾನ ಏನಿದೆ ಅದು ಕರೆಕ್ಟಾಗಿ ಇದ್ದಿದ್ದು ಈ ಸಾಫ್ಟ್ ಲ್ಯಾಂಡಿಂಗ್ ಅಲ್ಲೇನೆ ಕಳೆದ ಬಾರಿ ಸಮಸ್ಯೆ ಆಗಿತ್ತು ಈ ಬಾರಿ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಆಲ್ ದ ಬೆಸ್ಟ್ ಅಷ್ಟೇ ಕಾವೇರಿ ನೀರಿಗೆ ತಮಿಳುನಾಡು ಖ್ಯಾತೆ ಬೆನ್ನಲ್ಲೇ ರಾಜ್ಯದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ರಾಜಕೀಯ ರಾಡಿ ಜೋರಾಗ್ತಾ ಇದೆ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆ ಮಾಡೋದು ಬಿಟ್ಟು ರಾಜಕೀಯ ಮಾಡ್ತಾ ಇದೆ ಹೊಸದಾಗಿ ಐಎನ್ಡಿಎ ಐಎ ಮಾಡಿಕೊಂಡು ಅವರು ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದರ ಹಿತ ಕಾಪಾಡೋದಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಸ್ವರಣಿ ಟ್ವೀಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ ಅನ್ನದಾತರಿಗೆ ಅನ್ಯಾಯ ಮಾಡಿದೆ ತಮಿಳುನಾಡು ಸರ್ಕಾರದ ವಿರುದ್ಧ ಸರ್ಕಾರ ಚೌಕಾಭಾರ ಆಡ್ತಾ ಇದೆ ಸರ್ಕಾರನ ಇನ್ನೊಂದು ಗ್ಯಾರಂಟಿನ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಸರ್ವಪಕ್ಷ ಸಭೆ ಕರೀರಿ ಅಂತ ಆಗ್ರಹಿಸಿದ್ದಾರೆ ಸರ್ವಪಕ್ಷ ಸಭೆ ಬಗ್ಗೆ ಸಿಎಂ ಹತ್ರ ಮಾತನಾಡ್ತೇನೆ ಕೋರ್ಟ್ ಆದೇಶಕ್ಕೆ ಮರುಪರಿಶೀಲನೆ ಅರ್ಜಿ ಸಲ್ಲಿಕೆ ಮಾಡಬೇಕು ಬೊಮ್ಮಾಯಿ ಸಿಎಂ ಆಗಿದ್ದಾಗಲೂ ಕೂಡ ನೀರು ಬಿಟ್ಟಿದ್ರು ಅಂತ ಜಲಸಂಪನ್ಮೂಲ ಸಚಿವರೂ ಆಗಿರೋ ಡಿಕೆಶಿ ಹೇಳಿದ್ದಾರೆ ಐಎನ್ಡಿಐಎ ಜೀವದಾನ ಮಾಡಲು ರಾಜ್ಯ ಕಾವೇರಿ ಹಿತ ಬಲಿ ಅಂತ ಎಚ್ ಎಚ್ಡಿಕೆ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಇನ್ನು ಕೋರ್ಟ್ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಟ್ಟ ಕ್ರಮ ಖಂಡಿಸಿ ಕೆಆರ್ಎಸ್ ಬಳಿ ರೈತ ಸಂಘ ಪ್ರತಿಭಟನೆ ನಡೆಸಿತು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹಾಕಿದ್ರು ಚಾಮರಾಜನಗರದಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದವು ಹತ್ತು ಟಿಎಂಸಿ ನೀರು ಬಿಡ್ತೀವಿ ಅನ್ನುವಂತ ಉದ್ದಡತನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದಾರ ತಕ್ಷಣನೇ ಇವ್ರು ನೀರು ಬಿಡೋದು ಇದು ಇತಿಹಾಸದ ಕರ್ನಾಟಕ ಇತಿಹಾಸದಲ್ಲಿ ಆಗಿಲ್ಲ ರೈತರ ಹಿತಾಸಕ್ತಿ ಬಲಿ ಕೊಡುವಂತ ನಿರ್ಣಯಗಳು ರಾಜ್ಯಕ್ಕೆ ಮಾರಕಾಗುವಂತದ್ದು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಸರ್ಕಾರ ತೋಕ ಮಾಡಿದೆ ರಾಜ್ಯದ ಜನ ಹೇಳ್ತಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಸಮಯ ಇಲ್ಲ ಅವ್ರಿಗೆ ಬಹಳಷ್ಟು ಸಮಯ ಇದೆ ರಾಜ್ಯದ ಜನ ರೆಸ್ಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರ್ತದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆಯ ಜನರು ನೀರನ್ನ ಬಿಡಬೇಕು ಅಂತ ಹೇಳಿ ಕೇಳಿದ್ರು ಸೊ ಅವಾಗ ಬೀದರ್ ಅಲ್ಲಿ ಅವರು ಯಾವ್ದೋ ಪ್ರೋಗ್ರಾಮ್ ಅಲ್ಲಿದ್ರು ಸೊ ನನ್ನ ಹತ್ರ ಇಲಾಖೆ ನೀವು ಕೇಂದ್ರದಲ್ಲಿ ಹೋಗಿ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಈಗ ಮಾತ್ರ ಈ ಉತ್ತರ ಹೇಳೋರು ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಉತ್ತರ ಕೇಳಿದ್ರು ಈಗೇನು ನೀರ್ ಬಿಡ್ತಾ ಇದಾರೆ ಇಲ್ಲಿಂದ ತಮಿಳ್ನಾಡಿಗೆ ಅದನ್ನ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ ಕುಡಿಯೋಕೆ ನೀರು ಎಷ್ಟು ಬೇಕು ಅದನ್ನ ಗಣಕನಿಗೆ ತಗೊಂಡು ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಏನೈತೆ ತೀರ್ಪಲ್ಲೇ ಐತೆ ಅದು ಈ ಭಾಗಕ್ಕೆ ಇಷ್ಟು ಪರ್ಸೆಂಟೇಜ್ ಹೋಗ್ಬೇಕು ತಮಿಳ್ನಾಡಿಗೆ ಇಷ್ಟು ಪರ್ಸೆಂಟೇಜ್ ಹೋಗ್ಬೇಕು ಅದ್ರ ಪ್ರಕಾರ ಸರ್ಕಾರದವರು ಆರ್ಡರ್ನ ಆದೇಶನ ಕೊಟ್ಟಿದಾರಾ ಈ ಒಂದು ವಿಷಯನ ಕೇಳಿದೀವಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಏನು ಮಾಡದಂಥ ಪರಿಸ್ಥಿತಿಯಲ್ಲಿ ಇದೆ ಅದನ್ನಂತೂ ಸ್ಪಷ್ಟಪಡಿಸ್ಕೊಳ್ಬೇಕು ಏನೇ ಪ್ರತಿಭಟನೆ ಮಾಡ್ಕೊಳ್ಳಿ ಏನೇ ರಾಜಕೀಯ ಹೇಳಿಕೆಗಳನ್ನು ಕೊಟ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಅದು ನೀರಾವರಿ ಮಂಡಳಿ ಏನಿದೆ ಅದೇ ನೋಡ್ಕೊಳ್ಳುವಂಥದ್ದು ಕಾವೇರಿ ವಿಚಾರದಲ್ಲಿ ಅದಾಗಿ ಹೋಗಿದೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹೋಗಬೇಕಾಗಿದೆ ಅಷ್ಟು ಪ್ರಮಾಣದಲ್ಲಿ ಹೋಗಬೇಕು ಹೋಗುತ್ತೆ ಮೊನ್ನೆ ಹೇಳಿದ್ದು ಹತ್ತು ಟಿ ಎಂಸಿಯನ್ನ ಬಿಟ್ಟು ಬಿಡ್ತೀವಿ ನಾವು ಅನ್ನುವಂಥ ಇದೆಯಲ್ಲ ಆತುರದ ಹೇಳಿಕೆ ಅಂತ ಅನಿಸುತ್ತೆ ಅದು ಆ ತರ ಹೇಳ್ಬೇಕಾಗಿತ್ತು ಹೇಳ್ಬೇಕಾಗಿರ್ಲಿಲ್ಲ ಅದ್ರ ಏನಿದೆ ಪರಿಶೀಲನೆ ಮಾಡ್ತೀವಿ ಎಷ್ಟಾಗುತ್ತೆ ಅಷ್ಟು ನೋಡೋಣ ಮಾತುಗಳು ಆದರೆ ಒಂದು ಉಪಮುಖ್ಯಮಂತ್ರಿ ಆಗಿರುವಂಥವ್ರು ಒಂದು ಹೇಳಿಕೆಯನ್ನ ಕೊಟ್ಟು ನಿಮ್ಮ ಘನತೆಯನ್ನ ಕಳ್ಕೊಂಡ್ರ ಅಂತ ಅನಿಸುತ್ತೆ ರೈತರ ವಿಚಾರದಲ್ಲಿ ರೈತರು ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಮ್ಮನ್ನ ಕೂರಿಸಿದ್ದಾರೆ ನೀವು ಹೋಗಿ ಅಂತ ಹೇಳಕ್ಕಲ್ಲ ನೀವು ಹೋಗಬೇಕಾಗಿರುವಂತವ್ರು ಸರ್ಕಾರದವರು ತಮಿಳ್ನಾಡು ಕೋರ್ಟಿಗೆ ಹಾಕಿದೆ ಅಂತಂದಾಗ ರಾಜ್ಯ ಸರ್ಕಾರ ನಿಮ್ಮ ರೈತರ ಪರ ನಾವು ರೈತರ ಪರವಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಬೇಕೆ ಹೊರತು ರೈತರು ನೀವು ಹೋಗಿ ಅಂತ ಹೇಳೋಕ್ಕಲ್ಲ ನೀವು ವಿರೋಧ ಪಕ್ಷದಲ್ಲಿ ಕೂತಿಲ್ಲ ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಾ ಉಪಮುಖ್ಯಮಂತ್ರಿಗಳಾಗಿದ್ದೀರಾ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ ಅದರಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದೀರಾ ಏನು ಮಾಡಬೇಕಾಗಿದ್ದಿದ್ದೆ ನೀವು ಹೇಳಬೇಕಾಗಿದ್ದಿದ್ದೇನೋ ರೈತರ ಪರವಾಗಿ ರೈತರ ಜೊತೆಗೆ ನಾವಿದ್ದೀವಿ ರೈತರಿಗೋಸ್ಕರ ನಾವಿದ್ದೀವಿ ನಾವು ಕೋರ್ಟಲ್ಲಿ ವಾದವನ್ನು ಮಾಡಿಸ್ತೀವಿ ಅಂತ ಹೇಳಬೇಕು ಹೊರತು ನೀವೇ ಕೋರ್ಟಿಗೆ ಹೋಗಿ ಅಂತ ರೈತರಿಗೆ ಹೇಳಬೇಕಾ ಏನು ಏನು ನೀವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ನೀವು ಏನು ಹೇಳ್ತಾ ಇದ್ದೀರಾ ನೀವು ನಾನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇವೆಲ್ಲ ರಾಜಕೀಯ ಹೇಳಿಕೆಗಳು ಬರ್ತಾ ಇದೆ ನೋಡೋಣ ಎಲ್ಲಿಗೆ ಹೋಗುತ್ತೆ ಪಾಪ ರೈತರು ಅನುಭವಿಸ್ಬೇಕು ಏನು ಮಾಡೋಕ್ಕಾಗುತ್ತೆ ಆರು ಸಾವಿರ ಆರು ಸಾವಿರ ರೂಪಾಯಿ ಕೇಂದ್ರದಿಂದ ಬರ್ತಾ ಇದೆ ರಾಜ್ಯದಿಂದ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಒಟ್ಟ ಹತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಅದು ಬರ್ತಾ ಇಲ್ಲ ಈಗ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೇ ಇಲ್ಲ ಪಾಪ ತುಂಬಾ ರೈತರು ಹೇಳಿಕೊಳ್ತಾ ಇದ್ರು ನಮಗೆ ಬರಬೇಕಾಗಿದ್ದು ಅದು ಬಂದಿಲ್ಲ ಸರ್ ಅಂತ ಹೇಳಿ ಅದರಲ್ಲಿ ಬೇರೆ ಕೋರ್ಟಿಗೆ ಹೋಗಿ ಅಂತಿದ್ದೀರಾ ಹ್ಮ್ ಕೇಳಿ ಅಷ್ಟೇ ಇನ್ನು ಕೇಂದ್ರ ಸಚಿವ ಭಗವಂತ ಖೂಬಾ ವರ್ಸಸ್ ಪ್ರಭು ಚವ್ಹಾಣ್ ಫೈಟ್ ಮುಂದುವರೆದಿದೆ ನನಗೆ ಖೂಬಾ ಹಾಗೂ ಬೆಂಬಲಿಗರಿಂದ ಜೀವ ಬೆದರಿಕೆ ಇದೆ ಅಂತ ಚವ್ಹಾಣ್ ಅವರು ಐಜಿ ಮತ್ತು ಎಸ್ ಗೆ ಪತ್ರ ಬರ್ತಿದ್ದಾರೆ ಇದಕ್ಕೆ ಖೂಬಾ ಕಿಡಿಕಾರಿದ್ದಾರೆ ಪ್ರಭು ಚವ್ಹಾಣ್ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಅವರ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಹಾಗಾಗಿ ಸುಖಾಸುಮ್ಮನೆ ನನ್ನ ತೇಜೋವದೆ ಮಾಡುತ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬೀದರ್ ಎಸ್ಪಿಗೆ ಖೂಬಾ ಪತ್ರ ಬರೆದಿದ್ದಾರೆ ಚವ್ಹಾಣ್ ಆರೋಪಗಳನ್ನು ವರಿಷ್ಠರ ಗಮನಕ್ಕೆ ತಂದಿದ್ದು ಯಾವುದೇ ಆರೋಪಕ್ಕೆ ಧೃತಿಗೆಡದೆ ಸುಮ್ಮನಿರುವಂತೆ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಆ ಚವ್ಹಾಣ್ ಸುಳ್ಳು ಆರೋಪದ ಬಗ್ಗೆ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಪತ್ರದಲ್ಲಿ ಖೂಬಾ ಅವರು ಒತ್ತಾಯಿಸಿದ್ದಾರೆ ಬಿಜೆಪಿಗೆ ಈ ವಿಚಾರದಲ್ಲಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಂಗಿದೆ ಕೆಲವು ವಿಷಯಗಳಲ್ಲಿ ಅವರ ಕಿತ್ತಾಡ್ಕೊಳ್ಳಿ ಯಾವಾಗಲೂ ಒಂದು ಬಂದ ಒಂದು ವಿರೋಧ ಪಕ್ಷದ ನಾಯಕನನ್ನಾಗಿ ನಿಮ್ಗೆ ಇಲ್ಲಿವರೆಗೂ ನೇಮಕ ಮಾಡೋಕಾಗ್ಲಿಲ್ಲ ನಿಮ್ ಯೋಗ್ಯತೆಗೆ ಎರಡನೆಯದ್ದು ಇದು ಚುನಾವಣೆಯಿಂದಲೂ ಕೂಡ ಬೊಬ್ಬೆ ಹೊಡ್ಕೊಂಡು ಬರ್ತಾ ಇದೆ ರಿಸಲ್ಟ್ ಬಂದಾಗಿಂದ ಚುನಾವಣೆ ಪೂರ್ವದಲ್ಲೂ ಇದೇ ರೀತಿಯಾಗಿ ಬಂದಿತ್ತು ಅಲ್ಲಿಂದ ಕಳೆದ ನೂರು ದಿನಗಳಿಂದಲೂ ಇವರು ಇಬ್ರು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಬರ್ತಾ ಇದ್ದಾರೆ ಇದನ್ನ ಸರಿಪಡಿಸಲಾರ್ದೇ ಕಾಂಗ್ರೆಸ್ ಮೇಲೆ ಅಬ್ಬಬ್ಬಾ ಅಬ್ಬಾ ಅಬ್ಬಾಬ್ಬಾ ಏನು ನಿಮ್ಮ ಅಪವರುಷ ತೋರಿಸ್ರಿ ಇಲ್ಲಿ ಇಲ್ಲಿ ತೋರಿಸಿ ಏನಾಗಿದೆ ಇವರಿಬ್ಬರ ಕಥೆ ಕಿತ್ತಾಡ್ಕೊಳ್ಳಿ ಬಿಡಿ ಏನಾಗೋದಿದೆ ನಾಯಕರಿಲ್ಲದೇ ಇರುವಂಥ ಪಕ್ಷ ಈಗ ಯಾರಿದ್ದಾರೆ ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಅದಕ್ಕೆ ಪಾಪ ಅವ್ರಿಗೂ ದಿಕ್ಕು ದೆಸೆ ಇಲ್ಲ ಅವ್ರ ಪಾಡಿಗೆ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ಲಿ ಬಿಡಿ ಏನಾಗೋದಿದೆ ಇನ್ನು ಅಕ್ರಮ ಆಸ್ತಿ ಆರೋಪದಲ್ಲಿ ರಾಜ್ಯದ ಒಂಬತ್ತು ಜಿಲ್ಲೆಗಳ ನಲವತ್ತೈದು ಕಡೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಏಕಕಾಲದಲ್ಲಿ ದಾಳಿ ನಡೆಸಿದೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ ಬೆಂಗಳೂರು ನಗರ ಬೀದರ್ ಧಾರವಾಡ ಕೊಪ್ಪಳ ತುಮಕೂರು ಚಿತ್ರದುರ್ಗ ಮೈಸೂರು ದಾವಣಗೆರೆಯಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಮೌಲ್ಯದ ನಗನಾಣ್ಯ ಆಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ ಚಿತ್ರದುರ್ಗದ ಕೆ ಮಹೇಶ ಭಾರತಿ ದಂಪತಿಗಳ ಮನೆಯ ಮೇಲೆ ದಾಳಿ ನಡೆಸಿ ಹದಿನೈದು ಲಕ್ಷ ಹದಿನೈದು ಲಕ್ಷಕ್ಕೂ ಹೆಚ್ಚು ನಗದು ಒಂದು ಕೆಜಿಗೂ ಅಧಿಕ ಚಿನ್ನಾಭಣ್ಣವನ್ನು ಪತ್ತೆ ಮಾಡಿದ್ದಾರೆ ಕೊಡಗು ಎಡಿ ಸಿ ನಂಜುಂಡೇಶ್ ನಂಜುಂಡೇಶ್ ಗೌಡ ಅವರ ಮನೆಯಲ್ಲಿ ಗ್ರಾಂ ಚಿನ್ನಾಭರಣ ಗ್ರಾಂ ಬೆಳ್ಳಿ ವಸ್ತುಗಳನ್ನು ವಶಪಡಿಕೊಂಡಿದ್ದಾರೆ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನ ಮಹದೇವಪುರ ಬಿಬಿಎಂಪಿ ಆರ್ಐ ನಟರಾಜ್ಗೆ ಸೇರಿದ ನಾಲ್ಕು ಕಡೆ ಲೋಕ ದಾಳಿ ನಡೆದಿದೆ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಲೋಕಾಯುಕ್ತರ ಬೇಟೆ ಆಡಿದ್ದು ನಟರಾಜ್ ಅವರ ಅಂದ್ರೆ ಬಿಬಿಎಂಪಿಯ ಆರ್ಐ ಅಲ್ಲಿ ನಾಲ್ಕು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ ಇವರಿಗೆ ಸಂಬಂಧಿಸಿದಂತಹ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಮೌಲ್ಯದ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ ಅದರಲ್ಲಿ ಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಮೌಲ್ಯದ ಆಸ್ತಿ ಪತ್ರ ಆದರೆ ಒಂದು ಕೋಟಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ ಒಟ್ಟು ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಮೌಲ್ಯದ ದಾಖಲೆಗಳು ಸೀಸ್ ಆಗಿದೆ ಇನ್ನು ಶಿವರಾಜ್ ದೇವನಹಳ್ಳಿ ತಹಶೀಲ್ದಾರ್ ಅವರು ಅವರ ಹನ್ನೆರಡು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ ಅವರಿಗೆ ಸಂಬಂಧಿಸಿದ್ದು ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ಮೌಲ್ಯದ ಆಸ್ತಿಯನ್ನು ಪತ್ತೆ ಹಚ್ಚಲಾಗಿದೆ ಸೊ ಇನ್ನು ಜಾತಿ ನಿಂದನೆ ಪ್ರಕರಣದಲ್ಲಿ ನಟ ಉಪೇಂದ್ರ ಅವರಿಗೆ ಮತ್ತೊಂದು ಎಫ್ಐಆರ್ ಕೇಸ್ ನಲ್ಲಿ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಹಲಸೂರು ಗೇಟ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ ಉಪೇಂದ್ರ ಪರ ಹಿರಿಯ ವಕೀಲರಾದಂತಹ ಉದಯ್ ಹೊಳ್ಳ ವಾದ ಮಾಡಿ ಒಂದೇ ಹೇಳಿಕೆ ಮೇಲೆ ಎರಡು ಎಫ್ಐಆರ್ ದಾಖಲಿಸಿದ್ದಾರೆ ಎಲ್ಲ ದೂರುಗಳಿಗೆ ತಡೆ ನೀಡುವಂತೆ ಮನವಿಯನ್ನ ಮಾಡಿದ್ರು ವಕೀಲರ ಮನವಿಯನ್ನ ಪುರಸ್ಕರಿಸಿ ಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ ಇತ ಉಪೇಂದ್ರ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಒಂದೇ ವಿಚಾರಕ್ಕೆ ಬೇರೆ ಬೇರೆ ಕಡೆಗೆ ದೂರು ದಾಖಲಾಗ್ತಾ ಇದ್ದು ನನ್ನ ಮೇಲೆ ಬೇರೆ ಬೇರೆ ರೀತಿ ಕ್ರಮ ಕೈಗೊಳ್ಳದಂತೆ ಮನವಿಯನ್ನ ಮಾಡಿದ್ದಾರೆ ವಕೀಲರ ಮೂಲಕ ಡಿಜಿ ಅಲೋಕ್ ಕುಮಾರ್ ಅಲೋಕ್ ಮೋಹನ್ಗೆ ಪತ್ರ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ದಲಿತರಿಗೆ ಅಪಮಾನ ಮಾಡಿದ ಪ್ರಕರಣದಲ್ಲಿ ನಟ ಉಪೇಂದ್ರ ಮತ್ತು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಒಂದೇ ನಿಯಮ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಇದಕ್ಕೆಲ್ಲ ಸಿಎಂ ಅನುಮತಿ ಕೇಳೋದಿಲ್ಲ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಧಿಕಾರಿಗಳಿದ್ದಾರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂದಿದ್ದಾರೆ ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅದು ಒಬ್ಬೊಬ್ರಿಗೂ ಒಂದೊಂದು ಕಾನೂನು ಇಲ್ಲ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಮಲ್ಲಿಕಾರ್ಜುನ್ ಅವ್ರಿಗೆ ಏನ್ ಕಾನೂನು ಇದೆ ಉಪೇಂದ್ರ ಅವ್ರಿಗೂ ಅದೇ ಕಾನೂನು ಉಪೇಂದ್ರ ಅವ್ರದಿಗ್ ಚರ್ಚೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ನಾನು ಮುಖ್ಯಮಂತ್ರಿಗಳನ್ನ ಇದನ್ನೆಲ್ಲ ಹೋಗಿ ಅನುಮತಿ ಕೇಳೋದಿಲ್ಲ ನಾವು ನಮಗಾಗಿ ಜವಾಬ್ದಾರಿ ಕೊಟ್ಟಿರ್ತಾರೆ ಅದಕ್ಕೆ ಕಾನೂನು ಇದೆ ಆ ಕಾನೂನನ್ನ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ಸ್ ಅವರು ಇದ್ದಾರೆ